6-5=2 ರಿಯಾಕ್ಟ್ ಮಾಡ್ತಾ ಇದೀವಿ. ಏನಾಯ್ತು ರಕ್ತಿ ತೋಸ ಏನು ಅಂತ ಅಂದ್ರೆ, ಇವಾಗ ನಾವು 10-0 ಇಳಿಸ್ತೀವಿ, ಅಷ್ಟರಲ್ಲಿ ಈ ಹೆಲ್ಮೆಟ್ ಅಲ್ಲಾಡ್ಬೇಕು, ಅಲ್ಲಾಡಿದ್ರೆ ದೆವ್ವ ಇದೆ ಇಲ್ಲ ಅಂದ್ರೆ ಇಲ್ಲ ಅಂತ ನೋಡಿ ಗೈಸ್. ಅಲ್ಲಾಡ್ತು ಇಲ್ಲಿ ಪಕ್ಕ ದೆವ್ವ ಇದೆ, ನೋಡ್ಬೇಕು ಕಾಣೆ. ನಮಸ್ಕಾರ ಸ್ನೇಹಿತರೆ, ನಾನ್ ನಿಮ್ ಶ್ರೀನಿಧಿ, ನೀವು ನೋಡ್ತಾ ಇದ್ದೀರಾ ಟ್ರಾವೆಲಿಂಗ್ ಸಾಫ್ರಾನ್ ಚಾನಲ್. ಸ್ವಾಗತ, ಸುಸ್ವಾಗತ. ಸಬಾಸ್ ನೋಡ್ದ ಹೆಂಗ್ ಎಗ್ಗರ್ ಸ್ವದ್ದ. ಇಲ್ಲಿಂದ ಸ್ವಲ್ಪ ಆಫ್ ರೋಡ್ ಶುರು ಆಗುತ್ತೆ. ಈಗ ಒಂದು 30 meters ಆಯ್ತು ಅನ್ಸುತ್ತೆ, 500 meters ಏನೋ ಇದೆ ಅಷ್ಟೆ. 1/2 kilometer ಹಿಂಗಿದೆ ರೋಡ್ ಸ್ವಲ್ಪ, ಬಟ್ ಅಲ್ಲಿವರೆಗಂತೂ ಚೆನ್ನಾಗಿತ್ತು ರೋಡ್. ಸ್ಟೆಪ್ಸ್ ಆಗುತ್ತೆ ಲಿಂದ, ಹಿಂಗೆ ಒಂದು 10-15 ನಿಮಿಷ ನಡ್ಕೊಂಡೋದ್ರೆ ಮೇಲ್ಗಡೆ ದೇವಸ್ಥಾನ. ಸ್ಟಾರ್ಟಿಂಗಲ್ಲಿ ಇಲ್ಲಿ ರೈಟ್ ಸೈಡಲ್ಲಿ ಗಣಪತಿ ಸಿಗುತ್ತೆ ಫಸ್ಟು. ಏನ ಚಿರ್ತೆನ, 2 ಸಿಂಹ ಇದೆಯಲ್ಲ, 1 ಸಿಂಹ 2 ಹೆಲ್ಮೆಟ್ ಎತ್ಕೊಂಡು ಬರ್ತಾ ಇದೆ, ಇನ್ನೊಂದು ಸಿಂಹ ವ್ಲಾಗ್ ಮಾಡ್ತಾ ಇದೆ. ಹಿಂಗೆ ಹತ್ತುತ್ತಾ ಇಲ್ಲೊಂದು ಲೆಫ್ಟ್ ಸೈಡ್ ಗುಹೆ ಸಿಗುತ್ತೆ. ಏ ಸುಬ್ರಹ್ಮಣ್ಯ ಸ್ವಾಮಿ, ಅದ್ರ ಮೇಲೆ ಯಾರೋ ಹೆಸರು ಬರೆದ್ಬಿಟ್ಟವ್ರೆ. ಇದು ವ್ಯೂವು, ಅಲ್ಲಿಂದ ನಡ್ಕೊಂಡು ಬಂದೆ ನಾವು ಆ ಜಾಗ. ಅಲ್ಲಿಂದ ಬಂದರೆ ಇದು ದೇವಸ್ಥಾನ. ಇದು ಬೆಳಗ್ಗೆ 6-8 or 9 ಗಂಟೆವರೆಗೆ ತೆಗೆದಿರ್ತಾರೆ, ಇವಾಗ ಕ್ಲೋಸ್ ಆಗಿರುತ್ತೆ. ಶಿವಂದು ಗರ್ಭಗುಡಿ, ಒಂದು ಲಿಂಗ, ಮತ್ತೆ ಒಂಚೂರು ಆ ಕಡೆ ರೈಟ್ ಸೈಡಲ್ಲಿ ಅಲ್ಲಿ ಅಡ್ಡ ಇದೆ, ಅಲ್ಲಿ ಚೇರ್ ಇದೆಯಲ್ಲ ಆ ಕಡೆ ಒಂದು ಬೇಬಿ ಅಮ್ಮ ಅಂತ ಒಂದು ದೇವರಿದ್ದಾರೆ, ಅವ್ರ ಹೆಸರಲ್ಲೇ ಈ ಬೆಟ್ಟ ಇರೋದು. ಅವ್ರಿಗೆ ಬೇಬಿ ಅಂತ ಹೆಂಗೆ ಹೆಸರು ಬಂತು ಅಂತ ಹೇಳ್ತೀನಿ. ಆ್ಯಕ್ಚುಲಿ ಈ ಬೆಟ್ಟ, ಈ ದೇವಸ್ಥಾನ ಏನಿದೆಯಲ್ಲ, ಅದು ಮೈಸೂರು ರಾಜರಿಗೆ ಸೇರಿರೋದು. ಈಗಲೂ ಈ ದೇವಸ್ಥಾನ ಅರಮನೆ ಕಂಟ್ರೋಲಲ್ಲೇ ಇರೋದು. ಈಗಲೂ ಪ್ರತಿ ತಿಂಗಳು ಮಹಾರಾಜರು ಇಲ್ಲಿ ಪುರೋಹಿತರಿಗೆ 3,000 ರೂಪಾಯಿ ಪ್ರತಿ ತಿಂಗಳು ಸಂಬಳ ಕೊಡ್ತಾರಂತೆ. ಸಂಬಳ ಪುರೋಹಿತರಿಗೆ ಸಂಬಳ ಬೇಡವಾ? ಮೈಸೂರು ಮಹಾರಾಜರು ಹ್ಞೂ ಇಲ್ಲಿ ತಡಿ ಹೇಳ್ತೀನಿ ಕೇಳಿಸ್ಕೋ. ಇಲ್ಲಿದ್ದ ಹಿಸ್ಟ್ರಿ ಏನು ಅಂದರೆ, ಇಲ್ಲೊಬ್ಬ ರಾಕ್ಷಸ ಇದ್ದ, ಅವನು ಇವಾಗ ನಾ ಏನು ತೋರಿಸಿದ್ನಲ್ಲ ಗುಹೆ, ಶಿವಂದು ಲಿಂಗ ಏನು ಸ್ಥಾಪನೆ ಆಗಿದೆ, ಇಲ್ಲೇ ಆ ರಾಕ್ಷಸ ವಾಸ ಮಾಡ್ತಾ ಇದ್ದಿದ್ದು. ಆಮೇಲೆ ಇಲ್ಲಿ ಇರೋ ಅಕ್ಕಪಕ್ಕ ಜನರಿಗೆಲ್ಲ ರಾಕ್ಷಸ ತುಂಬ ಕಾಟ ಕೊಡ್ತಾ ಇದ್ದಂತೆ. ಸೊ ಆಗ ಊರಿನ ಜನರಿಗೆ ತುಂಬ ಅಂದರೆ ತುಂಬ ಹಿಂಸೆ ಆಗಿತ್ತು. ಆವಾಗ ಒಂದು ಮಗು ಜನ್ಮ ತಗೊಳುತ್ತೆ ಇಲ್ಲಿ. ಆ ಮಗು ಏನಿತ್ತಲ್ಲ, ಆ ಮಗು ಸಂಹಾರ ಮಾಡ್ತು. ಆ ಮಗುಗೆ ಏನು ಹೆಸರು, ಊರಿನ ಜನರು ಎಲ್ಲ ಸೇರಿ ಬೇಬಿ ಅಂತ ಹೆಸರು ಇಟ್ಟರು. ಸೊ ಅದಕ್ಕಾಗಿ ಈ ಬೆಟ್ಟದ ಹೆಸರು ಬೇಬಿ ಬೆಟ್ಟ ಅಂತ ಬಂತು. ಗೊತ್ತಾಯ್ತಾ ಮಗ ಸ್ಟೋರಿ? ಮಧ್ಯ ಏನು ಮಧ್ಯ, ಆ ಮಗು ಹುಡ್ತು, ರಾಕ್ಷಸನ್ ಸಾಯಿಸ್ತು. ರಾಕ್ಷಸನ್ ಸಂಹಾರ ಆದ್ಮೇಲೆ ಇಲ್ಲೆಲ್ಲ ಅಕ್ಕಪಕ್ಕ ಅವ್ರಿಗೆ ಫ್ರೀ ಆಯ್ತು.
ಫ್ರೀ ಅಂದ್ರೆ ಕಾಟ ತಪ್ತು ಅಂತ. ಇಲ್ಲಿ ಪ್ರತಿ ವರ್ಷ ಜಾತ್ರೆ ಕೂಡ ನಡೆಯುತ್ತೆ ಶಿವರಾತ್ರಿ ಟೈಮಲ್ಲಿ. ಇಲ್ಲಿ ತೇರು ಹೋಗುತ್ತಂತೆ, 9 ದಿನ ಜಾತ್ರೆ ನಡೆಯುತ್ತೆ, ಕೊನೆ ದಿನ ತೇರು. ಈಗ ಒಂದು ಸನ್ಸೆಟ್ ಪಾಯಿಂಟ್ ನೋಡ್ಕೊಂಡು ಬಂದಿದ್ದೀವಿ. ಇಲ್ಲೇನಿದೆ ದೇವಸ್ಥಾನ, ಇಲ್ಲಿ ಏನು ಕಾಣಿಸ್ತಾ ಇದೆ ದೇವಸ್ಥಾನ, ಇಲ್ಲಿಂದ ಹಿಂಗೋದ್ರೆ ಇಲ್ಲೊಂಥರ ಕಾಲ್ದಾರಿ ಇದೆ, ಬೆಟ್ಟ ಗುಡ್ಡ ಅದ್ರ ಮಧ್ಯ, ಅಲ್ಲಿ ಹೋದ್ರೆ ಸನ್ಸೆಟ್ ಪಾಯಿಂಟ್ ಇದೆ, ಬನ್ನಿ ಹೋಗೋಣ. ಇಲ್ಲಿ ನೋಡಿ, ಇಲ್ಲಿ ಹೋಗ್ಬೇಕು. ಬಂದೆ ಬಂದೆ, ಇಲ್ಲ ಬಂದೆ ತಡಿ, ಹೆಲ್ಮೆಟ್ ಒಂದು ಇಟ್ಕೋತೀನಿ, ಕೊಡ್ತೀನಿ ಆಮೇಲೆ ವಿಡಿಯೋ ಮಾಡ ಅಲ್ಲಿಂದ ಅಷ್ಟೆ. ಇಲ್ಲಿ ನೋಡಿ, ಇಲ್ಲಿ ಪಾತಾಳ, ಇಲ್ಲಿಂದ ಬರ್ಬೇಕು, ಹಿಂಗೆ ಬಂದು ಇಲ್ಲಿಂದ ಹತ್ಕೊಂಡು ಹೋಗ್ಬೇಕು. ಇಲ್ಲಿ ಯಾರಿಗೆ ಬಂದ್ವಿ, ಇಲ್ಲೆಲ್ಲ ಬೆಂಕಿ ಎತ್ಕೊಂಡಿರೋದು ಬಿಸಿಲಿಗೆ. ಸನ್ಸೆಟ್ಗಂತೂ ಬೆಸ್ಟ್ ಪಾಯಿಂಟ್ ಅನಿಸುತ್ತೆ ನನಗೆ. ಸೊ ಅದಕ್ಕೆ ಏನಿದೆ ಅಂತ ನೋಡೋಣ ಅಂತ ಬಂದ್ವಿ. ನೋಡಿದ್ರೆ ಸಖತ್ತಾಗಿದೆ ಸನ್ಸೆಟ್ ಪಾಯಿಂಟು. ಇಡ್ತೀನಿ ಇಡ್ತೀನಿ. ಇಲ್ಲಿ ನಿಮ್ಗೆ ನೀರ್ ಕಾಣಿಸ್ತಾ ಇರ್ಬೋದು ರಿಫ್ಲೆಕ್ಷನ್, ಕೆಆರ್ಎಸ್ ಬ್ಯಾಕ್ ವಾಟರ್ಸ್ ಅದು. ಇಲ್ಲಿಂದ ವ್ಯೂ ನೋಡಿ, ಏನ ಏನ್ ನಾನು ಮಾಡ್ತಾ ಇದೀವಿ ಅಂದ್ರೆ 6-5=2 ಫಿಲಂ ಯಾರ್ಯಾರು ನೋಡಿದಿರಾ, ಇವನೇ ತಿಗಣಯ್ಯ ಅಂತ ಇವನು, ಅದ್ರದ್ದು ರಿಯಾಕ್ಟ್ ಮಾಡ್ತಾ ಇದೀವಿ. ಏನು ಅಂತ ಅಂದ್ರೆ, ಇವಾಗ ನಾವು 10-0 ಇಳಿಸ್ತೀವಿ, ಅಷ್ಟರಲ್ಲಿ ಈ ಹೆಲ್ಮೆಟ್ ಅಲ್ಲಾಡ್ಬೇಕು, ಅಲ್ಲಾಡಿದ್ರೆ ದೆವ್ವ ಇದೆ ಇಲ್ಲ ಅಂದ್ರೆ ಇಲ್ಲ ಅಂತ. 10, 9, 8, 7, 6, 5, 4, 3, 2, 1 ನೋಡಿ ಗೈಸ್ ಅಲ್ಲಾಡ್ತು. ಏ ಓಡ್ರ ಸಿಕ್ಕಾಕೊಂಡಿನಿ ಬ್ರೋ, ಬಿಡ್ಸಿ ಬ್ರೋ, ತಡೀರಿ ಸಿಗಾಕೊಂಡಿದ್ದೀನಿ ಬ್ರೋ, ನಾನು ಸಿಗಾಕೊಂಡಿದ್ದೀನಿ ಬ್ರೋ. ಈಗ ಇಳ್ಕೊಂಡು ಹೋಗ್ತಾ ಇದೀವಿ. ಹುಷಾರು ಹುಷಾರು ಅಣ್ಣ, ವಾಚ್ ತಗೋ ಬಂದಿಲ್ಲ ಟೈಮ್ ನೋಡಕ್ಕೆ, ಟೈಮ್ ನೋಡಕ್ಕೆ. ನೋಡಿ ವಿಕಾಸ್ಗೆ ದೆವ್ವ ಇಟ್ಕೊಂಡಿದೆ ಅಂತ ಇದಕ್ಕೆ ಸಾಕ್ಷಿ, ರಕ್ತ ಬರ್ತಾ ಇದೆ, ರಕ್ತ ಟೇಸ್ಟ್ ಮಾಡ್ತಾ ಇದೆ ದೆವ್ವ ನಿಮ್ಗೆ. ಹಿಂಗೆಲ್ಲ ಇದೆ ಇಲ್ಲಿ, ಹ್ಮ್ ಕಷ್ಟಪಟ್ರೆ ತಾನೆ ಇವಾಗ ಅಷ್ಟು ಚೆನ್ನಾಗಿರೋ ಸನ್ಸೆಟ್ ಸಿಕ್ಕಿದ್ದು. ನೋಡ್ಕೊ ಬನ್ನಿ. ಹಾ ಹಾ, ಜಾರದು ಜಾರು ಕಿರ್ದು ಕೊಡೋ ಬಂದಿನಿ ಕಣ. ಹಾ ಹ್ಮ್ ಬಂದಿನಿ ಮಸ್ತು.